ಕಿರುತೆರೆಯಲ್ಲಿ ನಿತ್ಯ ಒಬ್ಬರಲ್ಲ ಒಬ್ಬರು ಹೊಸ ಪ್ರತಿಭೆಗಳು ಕಾಣಿಸ್ಕೊಳ್ತಾನೆ ಇರ್ತಾರೆ. ಕೆಲವರು ತಮ್ಮ ಮುಂದಿನ ಬದುಕನ್ನ ಇಲ್ಲೇ ಕಂಡುಕೊಳ್ತಾರೆ, ಆದ್ರೆ ಕೆಲವರು ಹೆಸರು ಮಾಡಿ ನಾಪತ್ತೆ ಆಗ್ಬಿಡ್ತಾರೆ. ಇನ್ನು ಇಲ್ಲಿ ಅಂದ್ರೆ ನಮ್ಮ ಇಂಡಸ್ಟ್ರಿ ಅಲ್ಲದೇನೆ ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ಮಕ್ಕಳು, ತಾಯಿ ಮಕ್ಕಳು, ಹೀಗೆ ಇಂಡಸ್ಟ್ರಿಯಲ್ಲಿ ಒಂದೇ ಕುಟುಂಬದವರು ಇದ್ದಿದ್ದು ಕೂಡ ಇದೆ, ಮಿಂಚಿದ್ದು ಕೂಡ ಇದೆ. ಒಂದೇ ಕುಟುಂಬದ ಎಲ್ಲರಿಗೂ ಸಕ್ಸಸ್ ಸಿಕ್ಕಿದ್ದು ಕೂಡ ಇದೆ. ಒಂದೇ ಕುಟುಂಬದಲ್ಲಿ ತಂಗಿಗೆ ಸಕ್ಸಸ್ ಸಿಕ್ಕಿದ್ರೆ ಅಕ್ಕನಿಗೆ ಸಿಗದೆ ಇದ್ದಿದ್ದು, ಅಕ್ಕನಿಗೆ ಸಿಕ್ಕಿದ್ರೆ ತಂಗಿಗೆ ಸಿಕ್ಕದೆ ಇದ್ದಿದ್ದು ಕೂಡ ಇದೆ. ಯಾಕೆ ಈ ವಿಚಾರವನ್ನ ಈಗ ಹೇಳ್ತಾ ಇದ್ದೀವಿ ಅಂತಂದ್ರೆ, ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಯಾರೇ ನೀ ಮೋಹಿನಿ ಧಾರಾವಾಹಿಯಲ್ಲಿ ಬೆಳ್ಳಿ ಪಾತ್ರಕ್ಕೆ ಜೀವ ತುಂಬಿದ್ದ ನಟಿ ಚಂದುಳ್ಳಿ ಚೆಲುವೆ ಸುಷ್ಮಾ ಶೇಖರ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಸುಷ್ಮಾ ಶೇಖರ್ ಹಲವಾರು ಸೀರಿಯಲ್ಗಳಲ್ಲಿ ಕೂಡ ನಟಿಸಿದ್ದಾರೆ. ಮೊದಲು ಬಾಲನಟಿಯಾಗಿ ಒಂದೆರಡು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಲಕೋಮಿ ಹಾಗೂ ಬೆಳ್ಳಿ ಪಾತ್ರದ ಮೂಲಕ ಜನಮನ ಗೆದ್ದಂತ ಸುಷ್ಮಾ ಶೇಖರ್ ಬಗ್ಗೆ ಹೊಸದಾಗಿ ಏನ್ ಹೇಳಬೇಕಾಗಿಲ್ಲ. ಲಂಗ ದಾವಣಿ ಧರಿಸಿ ಮುಗ್ಧ ನಗು ಮೂಲಕ ಎಲ್ಲರ ಮನವನ್ನ ಸೆಳೆದಿದ್ರು. ಕಿರುತೆರೆ ಪ್ರೇಕ್ಷಕರ ಮುದ್ದು ಮಗಳಾಗಿದ್ರು ಕೂಡ. ಜೀ ಕನ್ನಡ ಕುಟುಂಬ ಅವಾರ್ಡ್ ಕಾರ್ಯಕ್ರಮದಲ್ಲಿ ಸುಷ್ಮಾ ಬೆಸ್ಟ್ ಮಗಳು ಎಂಬ ಅವಾರ್ಡ್ ಅನ್ನ ಕೂಡ ಪಡೆದಿದ್ರು. ಏನು ಸುಷ್ಮಾಗೆ ಒಬ್ಬ ಅಕ್ಕ ಕೂಡ ಇದ್ಲು, ಆಕೆಯ ಹೆಸರು ಸುಮಾ. ನಿಮ್ಗೆಲ್ಲ ಇವರಿಬ್ರು ಅಕ್ಕ ತಂಗಿನ ಅಂತ ಗೊತ್ತಿರೋದು ಡೌಟೆ, ಗೊತ್ತಾದ್ರೆ ಸೀರಿಯಸ್ಲಿ ಇವರು ಅಕ್ಕ ತಂಗಿನ ಅಂತ ಹೇಳ್ಬಿಡ್ತೀರಾ? ಹೌದು, ಕನ್ನಡ ಇಂಡಸ್ಟ್ರಿಯಲ್ಲಿ ಬಾಲ ನಟಿಯರಾಗಿ ಎಂಟ್ರಿ ಕೊಟ್ಟವರು ಸುಷ್ಮಾ ಮತ್ತು ಸುಮಾ. ಇವರಿಬ್ರು ಕೂಡ ಬೆಂಗಳೂರಿನವರು. ಅಪ್ಪ ಶೇಖರ್, ಅಮ್ಮ ಭಾಗೀರಥಿ. ಇವರಿಗೆ ಮೂರು ಜನ ಹೆಣ್ಣು ಮಕ್ಕಳು, ಇನ್ನೊಬ್ಬಾಕೆ ಕೊನೆಯವಳು. ಇನ್ನು ದೊಡ್ಡವರೇ ಸುಮಾ, ಎರಡನೇ ಅವರು ಸುಷ್ಮಾ. ಮೊದಲಿಗೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದೆ ಸುಮಾ, ಅದಾದ್ಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಸುಷ್ಮಾ. ಆದ್ರೆ ಈಗ ಸುಷ್ಮಾ ಎಲ್ಲರಿಗೂ ನೆನಪಿದ್ದಾಳೆ, ಎಲ್ಲ ಸೀರಿಯಲ್ಗಳಲ್ಲೂ ಕಾಣಿಸ್ಕೊಳ್ತಾ ಇದ್ದಾಳೆ, ರಿಯಾಲಿಟಿ ಶೋಗಳಲ್ಲೂ ಕೂಡ ಈಕೆ ಮೋಡಿ ಮಾಡಿದ್ದಾಳೆ. ಆದ್ರೆ ಈಕೆಯ ಅಕ್ಕ ಸುಷ್ಮಾ, ಈಕೆಯ ಅಕ್ಕ ಸುಮಾ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅನ್ನೋದು ಬಹುತೇಕ ಮಂದಿಗೆ ಗೊತ್ತೇ ಇಲ್ಲ. ತುಂಬಾ ಜನ ಆಕೆಯನ್ನ ಮರ್ತೇ ಬಿಟ್ಟಿದ್ದಾರೆ. ಹೌದು, ಸುಮಾ ಬೇರೆ ಯಾರು ಅಲ್ಲ, ಆಕೆ ಅಜಯ್ ಸಿನಿಮಾದಲ್ಲಿ ಅಪ್ಪುವಿನ ತಂಗಿಯಾಗಿ ಬಹಳ ಮುಗ್ಧವಾಗಿ ನಟಿಸಿದಂತ ಬಾಲನಟಿ. ಹಲವಾರು ಸಿನಿಮಾಗಳಲ್ಲಿ ಬಾಲನಟಿಯಾಗಿ ಮಿಂಚಿದ್ದಾಳೆ. ಅಷ್ಟೇ ಅಲ್ಲದೆ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ 2010 ಸಂದರ್ಭದಲ್ಲಿ ಸಮಾಜದಲ್ಲಿ ಒಂದೊಳ್ಳೆ ಬದಲಾವಣೆಯನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಸಾರವಾಗ್ತಿದ್ದಂತ ಸೀರಿಯಲ್ ಅಂತ ಹೇಳಿದ್ರೆ ಅದು ಗೆಜ್ಜೆ ಪೂಜೆ. ಹೌದು, ಆಗ ರಾಜ್ಯದಲ್ಲೂ ಕೂಡ ಗೆಜ್ಜೆ ಪೂಜೆ ಅನ್ನುವಂತ ಒಂದು ಅನಿಷ್ಟ ಪದ್ಧತಿ ಇತ್ತು. ದೇವದಾಸಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಹುಡುಗಿಯೊಬ್ಬಳು ದೇವದಾಸಿ ಆಗೋಕೆ ಇಷ್ಟಪಡದೆ ಪರಿಸ್ಥಿತಿಗೆ ಸಿಲುಕಿ ಜೀವನ ಕಟ್ಟಿಕೊಳ್ಳೋಕೆ ಒದ್ದಾಡುವ ಕಥೆಗೆ ಗೆಜ್ಜೆ ಪೂಜೆ ಆಗಿತ್ತು. ಆ ಗೆಜ್ಜೆ ಪೂಜೆಯಲ್ಲಿ ಕಲ್ಪನಾ ಪಾತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಗುರುತಿಸಿಕೊಂಡಂತ ನಟಿಯ ಹೆಸರೇ ಸುಮಾ. ಆ ಸುಮಾ ಬೇರೆ ಯಾರೂ ಅಲ್ಲ, ಈ ಸುಷ್ಮಾನ ಅಕ್ಕ. ಹೌದು, ಸುಮಾ ಮತ್ತು ಸುಷ್ಮಾಗೆ 4 ಗ್ಯಾಪ್, ಅಂದ್ರೆ ಸುಷ್ಮಾಗಿಂತ ದೊಡ್ಡವರು ಸುಮಾ, ಅಕ್ಕ 4 ದೊಡ್ಡವಳು. ಈ ಕಾರಣಕ್ಕಾಗಿ ಸಿನಿಮಾ ಇಂಡಸ್ಟ್ರಿಗೆ ಮೊದಲು ಎಂಟ್ರಿ ಕೊಟ್ಟಿದ್ದೆ ಸುಮಾ. ಗೆಜ್ಜೆ ಪೂಜೆ ಸೀರಿಯಲ್ನ ಮುಖಾಂತರವಾಗಿ ಎಲ್ಲರ ಮನಸ್ಸನ್ನ ಗೆದ್ದಿದ್ರು ಸುಮಾ. ಈ ಹಿಂದೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರು ಕೂಡ ಎಲ್ಲರ ಮನಸ್ಸಿನಲ್ಲಿಯೂ ಅಚ್ಚುಳಿಯದಂತೆ ಉಳಿದಿದ್ದು ಆ ಕ್ಯಾರೆಕ್ಟರ್, ಅಂದ್ರೆ ಆ ಯುವತಿಯ ಕ್ಯಾರೆಕ್ಟರ್ ಎಲ್ರಿಗೂ ಕೂಡ ನೆನಪಿನಲ್ಲಿ ಇರಿಸುವಂತೆ ಮಾಡಿತ್ತು. ಸಮಾಜದಲ್ಲಿ ಒಂದೊಳ್ಳೆ ಬದಲಾವಣೆಯನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಗೆಜ್ಜೆ ಪೂಜೆ ಎಂಬ ನೂತನ ಧಾರಾವಾಹಿಯನ್ನ ದೇವದಾಸಿಯರ ಬದುಕಿನ ವೃತ್ತಾಂತವನ್ನು ಹೊಂದಿದ್ದಂತ ಗೆಜ್ಜೆ ಪೂಜೆ ಧಾರಾವಾಹಿ ಎಲ್ರಿಗೂ ಗೊತ್ತಿರೋ ಹಾಗೇನೆ 2010 ಸಂದರ್ಭದಲ್ಲಿ ಪ್ರಸಾರವಾಗ್ತಾ ಇತ್ತು. ರಾತ್ರಿ 8:00 to 8:30 ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇತ್ತು. ಜೋಗುಳದ ಜನಪ್ರಿಯ ನಿರ್ದೇಶಕ ವಿನು ಬಳಂಜ ಈ ಧಾರಾವಾಹಿಯನ್ನ ನಿರ್ದೇಶಿಸಿದ್ರು. ಆ ಧಾರಾವಾಹಿಯಲ್ಲಿ ಅನೇಕ ನಟ ನಟಿಯರು ಗುರುತಿಸಿಕೊಂಡಿದ್ರು. ಜ್ಯೋತಿ ರೈ ಕೂಡ ಇದರಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ರು. ಜ್ಯೋತಿ ರೈ ಮತ್ತು ಸುಮಾ ಇವರಿಬ್ಬರ ಪಾತ್ರವನ್ನ ಯಾರೂ ಮರೆಯುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ. ಇವರಿಬ್ಬರು ಕೂಡ ಅತ್ಯುತ್ತಮವಾಗಿ ನಟಿಸಿದ್ರು. ಅದಾದ್ಮೇಲೆ ಸುಮಾ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ, ಯಾವ ಸೀರಿಯಲ್ಗಳಲ್ಲಾಗ್ಲಿ ಅಥವಾ ಯಾವುದೇ ಸಿನಿಮಾಗಳಲ್ಲಾಗ್ಲಿ ಎಲ್ಲೂ ಸುಮಾ ಕಾಣಿಸ್ಕೊಂಡಿಲ್ಲ. ತುಂಬಾ ಜನಕ್ಕೆ ಸುಮಾ ಅಂತ ಒಬ್ಬ ಕಲಾವಿದೆ ಇದ್ಲು ಅನ್ನೋದೇ ನೆನಪಿಲ್ಲ. ಆದ್ರೆ ಸುಷ್ಮಾ ಮಾತ್ರ ಈಗ್ಲೂ ಆಕ್ಟಿವ್ ಆಗಿದ್ದಾರೆ. ಸುಮಾ ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಹುಡುಕೋಕೆ ಹೊರಟಂತ ಸಂದರ್ಭದಲ್ಲಿ ಗೊತ್ತಾದಂತ ವಿಚಾರ, ಸುಮಾಗೆ ಅಂಕಿತಾ, ನಯನ ಅಂತ ಕೂಡ ಕರೀತಾರೆ, ಅನಿತಾ ಅಂತ ಕೂಡ ಕರೀತಾರೆ.
ಈಗ ಆಲ್ರೆಡಿ ಸುಮಾಗೆ ಮದುವೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾಗೆ ಮದುವೆ ಆಗಿ ಮಗು ಕೂಡ ಇದೆ. ಆದ್ರೆ ಎಲ್ಲಿಯೂ ಕೂಡ ಸುಮಾ ಆಕ್ಟಿವ್ ಆಗಿಲ್ಲ, ಹೆಚ್ಚಿನ ಫೋಟೋಗಳನ್ನ ಅಪ್ಲೋಡ್ ಮಾಡಿಲ್ಲ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ನಲ್ಲಿ ಐಡಿ ಇದ್ರೂ ಹೆಚ್ಚು ಆಕ್ಟಿವ್ ಆಗಿಲ್ಲ. ಇನ್ನು ಸುಷ್ಮಾ ಕೂಡ ತನ್ನ ಅಕ್ಕನ ಬಗ್ಗೆ ಅಲ್ಪ ಸ್ವಲ್ಪ, ನನ್ನ ಅಕ್ಕ ಕೂಡ ಇಂಡಸ್ಟ್ರಿಯಲ್ಲಿ ಇದ್ಲು, ನನಗಿಂತ ಮೊದಲು ನನ್ನ ಅಕ್ಕ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಅಂತ ಹೇಳೋದನ್ನ ಬಿಟ್ರೆ ಇನ್ಯಾವುದೇ ರೀತಿಯಾದಂತ ಮಾಹಿತಿಯನ್ನ ಹಂಚಿಕೊಂಡಿಲ್ಲ. ಅಷ್ಟೇ ಅಲ್ಲದೆ ಸುಷ್ಮಾ ತನ್ನ ಫ್ಯಾಮಿಲಿ ಫೋಟೋದಲ್ಲೂ ಕೂಡ ತಾಯಿ ಮತ್ತು ಇನ್ನೊಂದು ತಂಗಿಯ ಬಗ್ಗೆ ಹೆಚ್ಚಿನದಾಗಿ ಹೇಳ್ಕೊಂಡಿದ್ದಾರೆ, ಫೋಟೋಸ್ ಅನ್ನ ಹಾಕಿದ್ದಾರೆ. ಆದ್ರೆ ಮೊದಲನೇ ಅಕ್ಕ ಆದಂತ ಸುಮಾ ಬಗ್ಗೆ ಎಲ್ಲಿಯೂ ಹೇಳ್ಕೊಂಡಿಲ್ಲ, ಯಾಕೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಸುಮಾನ ಒಂದಷ್ಟು ಮದುವೆಯ ಫೋಟೋಗಳು ಸಿಕ್ಕಿದೆ. ಸುಮಾ ಗಂಡನ ಮತ್ತು ಮಗುವಿನ ಫೋಟೋ ಸಿಕ್ಕಿದೆ. ಸುಷ್ಮಾ ಒಂದು ಮಗುವನ್ನ ಇಟ್ಕೊಂಡು ಫೋಟೋ ಹಾಕಿದ್ದಾರೆ. ಆ ಮಗು ನಿಮ್ಮದೇನಾ ಅಂತ ತುಂಬಾ ಜನ ಕೇಳಿದ್ರು, ಅದಕ್ಕೆ ಉತ್ತರವನ್ನ ಕೊಟ್ಟಿಲ್ಲ. ಆದ್ರೆ ಅದು ಸುಮಾನ ಮಗು ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ಕನ ಮಗುವನ್ನ ಇಟ್ಕೊಂಡು ಸುಷ್ಮಾ ಪೋಸ್ ಕೊಟ್ಟಿದ್ದಾರೆ. ಆದ್ರೆ ಇಂಡಸ್ಟ್ರಿಯನ್ನ ಸುಮಾ ಯಾಕೆ ಬಿಟ್ರು, ಯಾರಿಗೂ ಕಾಣದಂತೆ ಎಲ್ಲರಿಂದ ಕಣ್ಮರೆಯಾಗಿ ಇರೋದು ಯಾಕೆ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗದೆ ಅಂತರವನ್ನ ಕಾಯ್ಕೊಂಡಿರೋದು ಯಾಕೆ, ಒಳ್ಳೆಯ ಹೆಸರು ಒಳ್ಳೆಯ ಅಭಿನಯ ಅವಕಾಶಗಳು ಇದ್ರೂ ಕೂಡ ಇದ್ದಕ್ಕಿದ್ದ ಹಾಗೇನೆ ಇಂಡಸ್ಟ್ರಿಯನ್ನ ಬಿಟ್ಟು ಹೋಗಿದ್ದು ಯಾಕೆ, ಮತ್ತು ಎಲ್ಲಿಯೂ ಯಾವುದೇ ಕಾರ್ಯಕ್ರಮದಲ್ಲೂ ಭಾಗವಹಿಸದೆ ತಂಗಿಯ ಜೊತೆಗೂ ಕಾಣಿಸ್ಕೊಳ್ಳದೆ, ತಂಗಿ ಇವತ್ತು ದೊಡ್ಡ ಹೆಸರನ್ನ ಮಾಡಿದ್ರು ಯಶಸ್ಸು ಸಿಕ್ಕಿದ್ರು ಕೂಡ ತಂಗಿಯ ಪ್ರೊಫೈಲ್ನಲ್ಲೂ ಅಕ್ಕನ ಒಂದೆರಡು ಫೋಟೋ ಬಿಟ್ರೆ ಜಾಸ್ತಿ ಇಲ್ಲದೆ ಇರೋದು ನಿಜವಾಗ್ಲೂ ಕೂಡ ಆಶ್ಚರ್ಯ ಅಂತ ಅನ್ಸತ್ತೆ. ಕೆಲವೊಮ್ಮೆ ಹಾಗೆ ತಂಗಿಗೆ ಸಿಕ್ಕಂತ ಸಕ್ಸಸ್ ಅಕ್ಕನಿಗೆ ಸಿಗಲ್ಲ, ಅಕ್ಕನಿಗೆ ಸಿಕ್ಕಂತ ಸಕ್ಸಸ್ ತಂಗಿಗೆ ಸಿಗೋದಿಲ್ಲ. ಆದ್ರೆ ಇವರಿಬ್ರು ಕೂಡ ಅದ್ಭುತವಾಗಿ ನಟನೆ ಮಾಡ್ತಾ ಇದ್ರು ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ. ಆದ್ರೆ ಇವತ್ತು ಸುಮಾ ಎಲ್ಲರಿಂದ ಕಣ್ಮರೆ ಆಗಿರೋದು ಸುಮಾನನ್ನ ಎಲ್ಲರೂ ಮರ್ತಿ, ಆ ಪುಟ್ಟ ಮಗುವಾಗಿ ಇದ್ದಾಗಿನಿಂದಲೂ ಆಕೆಯ ಆಕ್ಟಿಂಗ್ ಮಾತ್ರ ಅದ್ಭುತವಾಗಿತ್ತು ಅಂತ ಅದ್ಭುತ ಕಲಾವಿದೆಯನ್ನ ಮರೆತಿದ್ದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಇವತ್ತು ಆಕೆ ಕೂಡ ಇಂಡಸ್ಟ್ರಿಯಲ್ಲಿ ಇದ್ದಿದ್ರೆ ಒಳ್ಳೆ ಕಲಾವಿದೆಯಾಗಿ ಒಳ್ಳೆ ಹೀರೋಯಿನ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಿದ್ಲು ಅಥವಾ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇರ್ತಿದ್ಲು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಓದ್ತಾ ಓದ್ತಾನೆ ಸುಮಾ ಹಲವಾರು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಟಿಸಿದ್ರು. ಗೆಜ್ಜೆ ಪೂಜೆ ಅನ್ನುವಂತ ಒಂದು ಪ್ರಮುಖ ಸೀರಿಯಲ್ ನಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ರು. ಆ ಪಾತ್ರಕ್ಕೆ ಹೇಗೆ ಬೇಕೋ ಹಾಗೆ ಅಭಿನಯಿಸಿದ್ರು. ಆಕೆಗೆ ಅಭಿನಯ ಅನ್ನೋದು ತುಂಬಾನೇ ಕರಗತವಾಗಿತ್ತು. ಅಂತ ಅದ್ಭುತ ನಟಿ ಇವತ್ತು ಎಲ್ಲರಿಂದ ಎಲ್ಲದರಿಂದ ಅಂತರ ಕಾಯ್ದುಕೊಂಡಿರೋದು ನಿಜವಾಗ್ಲೂ ಆಶ್ಚರ್ಯ. ಎಲ್ಲೇ ಇದ್ರೂ ಸುಮಾ ಚೆನ್ನಾಗಿರ್ಲಿ, ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬರ್ಲಿ, ಒಳ್ಳೊಳ್ಳೆ ಅವಕಾಶಗಳು ಆಕೆಗೆ ಅರಸಿ ಬರ್ಲಿ ಅನ್ನೋದು ಎಲ್ಲರ ಆಶಯ. ಸುಮಾ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಅಥವಾ ಸುಮನನ್ನ ಎಲ್ಲಾದ್ರೂ ನೋಡಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಿಳಿಸಬಹುದು.